ನೀವೇನಾ ಮಿಸಸ್ ಇಂದು? ಹೌದು. ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಏನ್ ಹೇಳಿ? ನಿಮಗೆ ಒಬ್ಬ ಗಂಡಸನ್ನ ತೃಪ್ತಿಪಡಿಸಕ್ಕಾಗತ್ತಾ? ಏನು? ನಿಮಗೆ ಒಬ್ಬ ಮನುಷ್ಯನ ಸೆಕ್ಸ್ ಇಂದ ತೃಪ್ತಿಪಡಿಸಕ್ ತಾಕತ್ತಿದ್ಯಾ? ಛೀ, ಏನ್ ಹೇಳ್ದ ಅವನು? ಹೋದ ಸತ್ಯ, ಅವನು ದಾರಿ ತಪ್ಪಂತಿದ್ದ ಅನ್ಸುತ್ತೆ. ಏಯ್, ನಾನು ನಿನಗೆ ಮೇಲ್ ಕಳ್ಸಕ್ಕೆ ಹೇಳಿದ್ದು ಟೆಂಡರ್ ಅಲ್ಲ, ಅದು ಇವತ್ತೇ ಹೋಗ್ಬೇಕು. ಯೂಸ್ಲೆಸ್. ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇಂದು ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಓ, ಹಲೋ. ಅದು ಸರಿನಾ? ಹಲೋ. ಆ ಹೇಳು, ಕೇಳಿಸ್ತಾ ಇದೆ. ಓಕೆ, ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಆಮೇಲೆ ಕಾಲ್ ಮಾಡ್ತೀನಿ. ಒಂದ್ ನಿಮಿಷ. ಹೇ, ಯಾರು ನೀನು? ಏನ್ ಬೇಕು ನಿಂಗೆ? ನಿಮ್ಗೆ ಗಂಡಸನ್ನ ಸೆಕ್ಸ್ ಇಂದ ತೃಪ್ತಿಪಡಿಸಕ್ಕಾಗತ್ತಾ? ತುಂಬಾ ಯೋಚನೆ ಮಾಡ್ತಿದೀಯ. ಇಂದು ನಾನು ಹೇಳಿದ್ ಕೇಳಿಸ್ತಾ? ಅದು ಏನು? ಏನೇ ಇದ್ರು ಮುಚ್ಚುಮರ ಇಲ್ಲದೆ ಹೇಳು. ನಾನು ಹೇಳ್ತೀನಿ, ಆದ್ರೆ ಆಮೇಲೆ ನೀವು ಅಪ್ಸೆಟ್ ಆಗಬಾರ್ದು. ಇಲ್ಲ, ಅದೇನಾಯ್ತಂತ ಹೇಳು. ಇಂದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಏನು? ಒಬ್ಬ ಗಂಡಸನ್ನ ಸೆಕ್ಸ್ ಇಂದ ತೃಪ್ತಿಪಡಿಸಕ್ ತಾಕತ್ ನಿಮಗಿದೆಯಾ? ಮತ್ಯಾಕೆ ಇದನ್ನ ನನಗೆ ಮುಂಚೆನೆ ನೀನು ಹೇಳಲಿಲ್ಲ? ನಾನು ನಿಮಗೆ ಹೇಳಬೇಕು ಅಂತಾನೆ ಇದ್ದೆ, ಆದ್ರೆ ಬೆಳಗ್ಗೆ ನೀವು ಟೆನ್ಸ್ಡ್ ಆಗಿದ್ರಿ, ಆಮೇಲೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನೀನ್ ಹೇಳ್ತಿದ್ಯಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ? ಯಾಕಂದ್ರೆ ನಿನಗೆ ಪ್ರಪಂಚದ ಜ್ಞಾನ ಇಲ್ಲ. ಇಲ್ಲಿ ತುಂಬಾ ಹುಚ್ಚರಿದ್ದಾರೆ, ಬೇರೆಯವ್ರ ಹೆಂಡತಿ ಮೇಲೆ ಕಣ್ಣು ಹಾಕೋದೇ ಕೆಲಸ, ಕಚಡಾಗಳು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋರೇ ಇಲ್ಲ. ಏನಾಯ್ತು ಇವತ್ ನೀವು ಆಫೀಸಿಗೆ ಹೋಗ್ತಾ ಇಲ್ವಾ? ಆಫೀಸ್ ಅಂತೆ. ಹನಿ, ಒಂದ್ ನಿಮಿಷ ಪ್ಲೀಸ್. ಏನು ಬ್ಯಾಟ್ ತಂದ್ರಾ? ನೀವು ನಿಮ್ ಹೆಂಡತಿ ಕ್ರಿಕೆಟ್ ಆಡಕ್ ಹೋಗ್ತೀರಾ? ಬರೀ ಕ್ರಿಕೆಟ್ ಅಲ್ಲ, ಹಾಕಿ ನೋಡ್ತೀವಿ, ಜಾಯ್ನ್ ಆಗ್ತೀಯಾ? ಯಾಕೆ ಬ್ಯಾಟ್ ತಗೊಂಡ್ ಬರ್ತಾ ಇದ್ದೀರಾ? ನನಗ್ ಮಾಡಕ್ ಒಂದ್ ಚಿಕ್ಕ ಕೆಲ್ಸ ಇದೆ. ಮನು, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಸುಮ್ನೆ ತೊಂದ್ರೆ ಸಿಕ್ಕಾಕೋಬೇಡಿ. ಹ್ಮ್ 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 ಹ್ಮ್
ಅದು ಮನೋ ಓಪನ್ ಮಾಡು.